ಅಶೋಕ್ ಜೈರಾಮ್ ಅವರನ್ನ ಅಂದ್ರೆ ಜೈರಾ ಎಸ್ ಟಿ ಜೈರಾಮ್ ಅವರ ಫ್ಯಾಮಿಲಿ ಅವರ ರಾಜಕೀಯ ಓಟಕ್ಕೆ ಅವಕಾಶ ಕೊಡದೆ ಬ್ರೇಕ್ ಆದಂತ ಶಕ್ತಿಗಳು ಬ್ರೇಕ್ ಆಗ್ತಂತ ಶಕ್ತಿಗಳು ಈಗಲೂ ಕೂಡ ತಡೆಯೋಕೆ ಪ್ರಯತ್ನ ಪಡ್ತಿದವ ಯಾವ ರೀತಿ ಅಂತ ಇಲ್ಲ ಏನಂತ ಹೇಳಿದ್ರೆ ನೋಡಿ ರಾಜಕಾರಣ ನಮಗೆ ಬೇಕಾಗವರು ಅಂತದ್ದು ಬೇರೆವರು ನಮಗೆ ಉಚ್ಚಪ್ಸಲ್ಲ ಆ ಉಚ್ಚು ನಾವು ಹಚ್ಚಿಕೊಳ್ಳಬೇಕು ಅದನ್ನ ಸೋ ನಮಗೆ ಬೇಕಾಗಿರುವಂತದ್ದು ಅದೇ ಉಚ್ಚು ಅವರಿಗೂ ಇರುತ್ತೆ ಏ ನಮ್ಮ ಪಾರ್ಟಿ ಕಟ್ಟಬೇಕು ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಂತ ಹೇಳಿ ಸೋ ಆ ನಿಟ್ಟಿನಲ್ಲಿ ನಾನು ಅದನ್ನ ಪರ್ಸನಲ್ ಆಗಿ ತಗೊಳ್ಳೋದಕ್ಕೆ ಹೋಗಲ್ಲ ನಾಳೆ ಬಂದು ಕುಮಾರಸ್ವಾಮಿ ಅವರೇ ಆಗಲಿ ಡಿ ಕೆ ಶಿವಕುಮಾರ್ ಚಲರಾಯ ಸ್ವಾಮಿ ಅವರೇ ಆಗಲಿ ಅವರವರ ಪಾರ್ಟಿ ಅಭ್ಯರ್ಥಿ ಬಗ್ಗೆ ಅವರು ಪರವಾಗಿ ಪ್ರಚಾರ ಮಾಡ್ಕೊಂಡು ಹೋದ್ರೆ ನಾನು ಅದನ್ನ ಮಧ್ಯಪ್ರವೇಶ ಮಾಡ್ತೀನಿ ಐ ಥಿಂಕ್ ಜೈರಾಮೋತ್ಸವ ಕಾರ್ಯಕ್ರಮದಲ್ಲಿ ಚಲರಾಯ ಸ್ವಾಮಿ ಅವರು ಮಾತಾಡ್ತಾರೆ ಅಶೋಕ್ ಜೈರಾಮ್ ಅವರನ್ನ ವಿಧಾನಸೌಧ ಕಳಿಸಿ ಅಂತ ಹೆಂಗಿದು ಅಂತ ಅದು ನಮ್ಮ ಅವರ ಒಂದು ಕೌಟುಂಬಿಕ ಸಂಬಂಧದಿಂದ ಅವತ್ತು ಅವನೇ ಪರ್ಸನಲ್ ಲೆವೆಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಬಂದು ಆ ಹಿತನುಡಿಗಳನ್ನ ನೋಡಿ ಮೈ ರೋಮಾಂಚನ ಆಯಿತು ಒಂದು ರೀತಿಯಲ್ಲಿ ಅದು ರಾಜಕಾರಣಿಯಾಗಿ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಅವರ ಒಂದು ಮನೆಯ ಮಗನಾಗಿ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ ಭಾಳ ಖುಷಿಯಾಯಿತು ನಮ್ಮ ತಂದೆಯವ್ರ ಬಗ್ಗೆ ಅವರ ಗುರುಗಳ ಬಗ್ಗೆ ಅಷ್ಟೊಂದು ಅಭಿಮಾನವನ್ನು ಇಟ್ಕೊಂಡು ನಮಗೆ ಅನ್ಕಂಡೀಷನಲ್ ಆಗಿ ಆಶೀರ್ವಾದ ಮಾಡ್ತಾ ಇದಾರಲ್ಲ ಅಂತೇಳಿ ಭಾಳ ಖುಷಿಯಾಯಿತು ನನಗೆ